ಈ ಸೀಸನ್ ಅಲ್ಲಿ ಯಾರು ನಿಮ್ಮ ಪ್ರಕಾರ ಭಿನ್ನ ಆಗಬೇಕು ಅಂತ ಹನುಮಂತ ಭಿನ್ನ ಆಗಬೇಕು ಅವನು ಮುಗ್ಧನೇ ಫಾರಿನ್ ಟ್ರಿಪ್ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅವನ ಆತರ ಯಾವುದು ಇಲ್ಲ ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತಾ ಇರ್ತಾರೆ ಅಷ್ಟೇನೇ ನಾನು ಬಸ್ ಸ್ಟಾಪ್ ಮುಂದೆ ನಿಂತಿದ್ದೀವಿ ಆಟೋ ಡ್ರೈವರ್ಸ್ ಗಳು ತುಂಬಾ ಜನ ಇದ್ದಾರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಬಿಗ್ ಬಾಸ್ ಅಂತ ನೋಡ್ತಾ ಇರ್ತಾರೆ ಕಣ್ರಿ ಸೊ ಬಿಗ್ ಬಾಸ್ ಇನ್ ಬಗ್ಗೆ ನಮ್ಮ ಆಟೋ ಡ್ರೈವರ್ಸ್ ಗಳು ಏನು ಹೇಳ್ತಾರೆ ಈಗ ಮಾನಸ ಅವರು ರಾತ್ರಿ ಹೊರಗಡೆ ಬಂದ್ರು ಆ ವಿಚಾರದ ಬಗ್ಗೆ ಎಲ್ಲ ಅವರತ್ರನೇ ಕೇಳಿ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಮ್ಮ ಏನು ಅನ್ನಿಸ್ತಾ ಇದೆ ತಮಗೆ ಸರ್ ಏನಿಲ್ಲ ಮಂಜು ಅವರು ಮತ್ತೆ ಧನರಾಜ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಮಾನಸ ಬೇಕಿಲ್ದಲೆ ವಿಚಾರಕ್ಕೆಲ್ಲ ಅವಳೇ ಹೋಗಿ ಮುಗ್ ತೋರಿಸ್ಕೊಂಡು ಮಾತಾಡ್ತಾರೆ ಅದು ಸರಿ ಅನ್ಸಲ್ಲ ಈಗ ಮಂಜು ಅವರು ಕರೆಕ್ಟ್ ಆಗಿ ಮಾತಾಡ್ತಾರೆ ಅವ್ರನ್ನೇ ನಾಮಿನೇಟ್ ಮಾಡ್ತಿದ್ದಾರೆ ಧನರಾಜ್ ಅವರು ಕರೆಕ್ಟ್ ಆಗಿ ಆಟ ಆಡ್ತಿದ್ದಾರೆ ಧನರಾಜು ಮತ್ತೆ ಹನುಮಂತ್ ಅವರು ಆಟ ಪರ್ಫೆಕ್ಟ್ ಆಗಿ ಆಡ್ತಿದ್ದಾರೆ ಅವ್ರ ಆಟ ಅವ್ರು ಆಡ್ತಿದ್ದಾರೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಮೂಗ್ ತೋರಿಸ್ಕೊಂಡು ಹೋಗೋರು ಜಾಸ್ತಿ ಇಲ್ಲಿ ಈ ಬಿಗ್ ಬಾಸ್ ಅಲ್ಲಿ ಮಧ್ಯದಲ್ಲಿ ಮಾನಸ ಅನುಷ ಮತ್ತೆ ಭವ್ಯ ಇವ್ರು ಮೂರು ಜನ ಮಧ್ಯದಲ್ಲಿ ಮೂಗ್ ತೋರಿಸೋದು ಜಾಸ್ತಿ ಓಕೆ ಈಗ ರಾತ್ರಿ ಮಾನಸ್ ಅವರು ಹೊರಗಡೆ ಬಂದ್ರು ಸರ್ ಒಂದು ವಿಚಾರ ಎರಡನೇ ವಿಚಾರ ಏನಪ್ಪ ಅಂದ್ರೆ ನಿಮ್ಮ ಅದೇ ಮಂಜಣ್ಣ ಅವರು ಏನು ಆಟ ಆಡ್ತಾ ಇದ್ರು ಅವರ ಊಟನ ಇವ್ರಿಗೆ ಐಶು ಅವ್ರಿಗೆ ಅವ್ರ ಊಟನ ಐಶು ಅಂತ ಒಳ್ಳೆ ಮನ್ಸು ಕೊಟ್ಟರು ಅದ್ರ ಬಗ್ಗೆ ಏನನ್ಸುತ್ತೆ ಅವ್ರ ಒಳ್ಳೆ ಮನ್ಸು ಸರ್ ಅದು ಅವ್ರ ಒಳ್ಳೆ ಮನ್ಸು ಮತ್ತೆ ಅವರ ವ್ಯಕ್ತಿತ್ವ ಅದರಲ್ಲೇ ತೋರಿಸ್ತದೆ ಯಾರು ಹೇಳ್ಬೇಕಾದ್ದೇನಿಲ್ಲ ಈಗ ಅವ್ರ ಮನೆ ಊಟನ ಐಶ್ವರ್ಯ ಅವ್ರಿಗೆ ನಿಮ್ ಫ್ಯಾಮಿಲಿ ಅವ್ರು ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಸ್ಟಿಕರ್ ಅಂಟ್ಸ್ ಕೊಟ್ಟದ್ರಲ್ಲ ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಎಂತದ್ದು ಅಂತ. ಓಕೆ ಈಗ ಮಾನಸ್ ಅವ್ರ ರಾತ್ರಿ ಹೊರಗಡೆ ಬಂದ್ರು ಎಲಿಮಿನೇಟ್ ಆದ್ರು. ಹೌದು, ಏನ್ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ? ಅವರು ಆಟಕ್ಕಂತೂ ಲೆಕ್ಕಕ್ಕಿಲ್ಲ, ಅವರು ಎಂತಕ್ಕೂ ಬೇಡ, ಅವರು ಸುಮ್ಮನೆ ಮೂಲೆಯಲ್ಲೆಲ್ಲೋ ಅಂತ ಕುತ್ಕೊಂಡು ಯಾರನ್ನ ಜಗಳ ಆಡ್ಬೇಕಾದ್ರೆ ಅವ್ರು ಬೇಕಿಲ್ದಲೆ ವಿಚಾರಕ್ಕೆ ಹೋಗಿ ಜಗಳ ಮಾಡ್ತಾರೆ ಅಷ್ಟೇನೆ. ಅದು ಬಿಟ್ರೆ ಅವರು ಇವದ್ಲವರೆಗೂ ಆಟ ಆಡಿರೋದು ನಾವು ನೋಡೇ ಇಲ್ಲ. ಹೌದು. ಓಕೆ, ಈಗ ಮಾನಸ್ ಅವ್ರು ಹೊರಗಡೆ ಬಂದ್ರಲ್ಲ, ಖುಷಿ ಇದೆಯಾ ಬೇಜಾರಿದೆಯಾ? ಖುಷಿ ಸರ್ ನಮಗೆ. ಅವಳು ಏನು ಅಂದ್ರೆ ಏನು ಮಾಡಿಲ್ಲ, ಬಿಗ್ ಬಾಸ್ಗೆ ಹೋಗಿ 5 ವಾರ ಆಯ್ತು, 5 ವಾರದಿಂದ ಏನು ಯೂಸ್ ಇಲ್ಲ, ಒಂದು ಆಟ ನೇವಾಗಾಡ್ಲಿಲ್ಲ, ಮತ್ತೆ ಜನಗಳ ಜೊತೆ ನೇವಾಗಿರ್ಲಿಲ್ಲ, ವೇಸ್ಟ್. ಅವ್ರು ಇದ್ದಿದ್ದು ವೇಸ್ಟ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಹೌದು. ಮತ್ತೆ ಜಗದೀಶ್ ಧನರಾಜು ಇವರಿಬ್ರು ಸೇವ್ ಆಗ್ಬೇಕು. ಅಲ್ಲ, ಜಗದೀಶ್ ಈಗ ಹೊರಗಡೆ ಬಂದಾಗಿದ್ದಾರೆ ಸರ್. ಇವರು ಮಂಜಣ್ಣ ಮತ್ತೆ ಧನರಾಜು ಇವರಿಬ್ರು ಲಾಸ್ಟ್ ವರ್ಗೂ ಇರಬೇಕು ಅಂತ ನಮ್ಮಿದು. ಓಕೆ, ಈಗ ಯಾರು ನೆಕ್ಸ್ಟ್ ವಾರಕ್ಕೆ ಯಾರು ಹೊರಗಡೆ ಬರ್ಬೋದಣ್ಣ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅನುಷಾ ಬಂದ್ರೆ ಬೆಸ್ಟ್. ಅನುಷಾ ಬಂದ್ರೆ ಅವರೆಲ್ಲ ಯಾವಾಗ ಲವ್ ಇತ್ರಲ್ಲೇ ಇರ್ತಾರೆ. ಇವರು ಎಂತಾರ ಅವ್ರ ಹೆಸರು ಧರ್ಮ ಮತ್ತೆ ಇವರು ಯಾವಾಗ ಲವ್ ಅಲ್ಲೇ ಇರ್ತಾರೆ ಹೊರತು ಬೇರೆ ಹೊರಗಡೆ ಪ್ರಪಂಚಕ್ಕೆ ಬರ್ತಿಲ್ಲ. ಅವ್ರು ಇನ್ನ ಅಲ್ಲಿ ಗೇಮೇ ಆಡ್ತಾ ಇಲ್ಲ. ನಾವು ಒಂದೊಂದು ಅವರ್ ನೋಡ್ತೀನಿ, ನೋಡಿದ್ರೆ ಅವ್ರು ಯಾವಾಗ ಬರೀ ಅವರಿಬ್ಬರೇ ಸಪ್ರೇಟ್ ಆಗಿರ್ತಾರೆ, ಜನಗಳ ಜೊತೆ ಬೆರೀತಾನೆ ಇಲ್ಲ. ಅಲ್ಲಿ ಅಲ್ಲಿರೋ 12 ಜನ ಜೊತೆನೂ ಬೆರಿಬೇಕು, ಅದ್ರಲ್ಲಿ ಅವರಿಬ್ಬರೇ ಸಪ್ರೇಟ್. ಇಷ್ಟೇ ಸರ್. ನಾನು ಐಶ್ವರ್ಯ ಅವ್ರು ಗೆಲ್ಲಬೇಕು, ತಂದೆ ತಾಯಿ ಇಲ್ಲ, ಅವ್ರಿಗೇನೋ ಒಂದು ಭವಿಷ್ಯ ಮುಂದೆ ಇದಾಗುತ್ತೆ ಅಂತ ನಮ್ಮ ಆಸೆ. ಅದು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀವಿ. ನಾವು 8 ಜನ ಇದ್ದೀವಿ, ನಮ್ದು ಒಂದೇ ಕುಟುಂಬ. 8 ಜನನು ಐಶ್ವರ್ಯಂಗೆ ಓಟ್ ಹಾಕಿರೋದು. ಯಾವ್ದು ಇಲ್ಲ ಸರ್, ನಾವು ನೋಡ್ತಾ ಇದೀವಲ್ಲ ಸರ್, ಯಾವ ಲವ್ ಇಲ್ಲ ಏನಿಲ್ಲ. ಅವರು ಶಿಶಿರ್ ಅವ್ರ ಜೊತೆ ಸ್ವಲ್ಪ ಇದು ಮಾಡಿದ್ರು, ಆಮೇಲೆ ಯಾವ್ದು ಇಲ್ಲ. ಈಗ ಒಂದು ವಾರದಿಂದನು ಯಾವ್ದೋ ಆತರ ಲವ್ ಗಿವು ಏನು ಕಾಣಿಸ್ತಾ ಇಲ್ಲ. ಅವ್ರ ತಂದೆ ತಾಯಿ ಇಲ್ಲ, ಫ್ಯಾಮಿಲಿ ಇಲ್ಲ, ಮತ್ತೆ ಯಾರು ಇಲ್ಲ, ಬಂಧು ಬಳಗನೇ ಇಲ್ಲ ಅವ್ರಿಗೆ. ಅವ್ರೇನೋ ಒಂದು ಗೆದ್ರೆ ಅವ್ರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ಅಂತ ನಮ್ಮ ಆಸೆ. ನಮ್ಮ 8 ಜನ ಫ್ಯಾಮಿಲಿ, ಅಪ್ಪ ಅಮ್ಮ ವೈಫು ಅಕ್ಕ ಎಲ್ಲರೂ ಅದೇ ತಿಳ್ಕೊಂಡಿರೋದು, ಐಶ್ವರ್ಯ ಅವ್ರು ಬಂದ್ರೆ ಅವ್ರ ಲೈಫ್ ಮುಂದೆ ಇದಾಗುತ್ತೆ ಅಂತ ನಾವು. ಓಕೆ, ಧರ್ಮನ್ ಜೊತೆ ಓಡಾಡ್ತಾ ಇದ್ರು ಐಶ್ವರ್ಯ ಅವರು, ಓಡಾಡ್ತಿದ್ರು. ಅನುಷಾ ಹೇಳಿದ ಮೇಲೆ ಅವ್ರ ಅಲ್ಲಿಗೆ ಸ್ಟಾಪ್ ಆದ್ರು. ಅನುಷಾ ಅವ್ರು ಯಾವಾಗ ನಾವು ಮುಂಚೆಯಿಂದ ಇದೇ ತರ ಇದ್ದೀವಿ ಅಂತ ಈಚೆ ಪ್ಯಾಸೇಜ್ ಅಲ್ಲಿ ಕೂತಿದ್ದಾಗ ಗಾರ್ಡನ್ ಅಲ್ಲಿ ಹೇಳಿದ್ರು ಅವ್ರು, ನಾವು ಮುಂಚೆಯಿಂದ ಹಿಂಗೆ ಇರೋದು ಅಂತ. ಅವಾಗ ಅಲ್ಲೇ ಸ್ಟಾಪ್ ಮಾಡಿದ್ರು ಐಶು ಅವರು. ಓಕೆ, ಅಲ್ಲ ಈಗ ಐಶು ಬಗ್ಗೆ ಕೆಲವರು ಒಳ್ಳೆ ಒಪಿನಿಯನ್ ಕೊಟ್ರೆ, ಕೆಲವರೆಲ್ಲ ಏ ಬೇಕಿತ್ತಾಗುರು ಆ ಅಮ್ಮಂಗೆ ಏನೇನೋ ಆಡ್ತಾಳೆ, ಸುಮ್ಮನೆ ಜೋರಾಗಿ ಬಾಯ್ ಮಾಡ್ತಾಳೆ ಹಂಗೆ. ಯಾರೋ ಮೂರನೇ ವ್ಯಕ್ತಿ ಹೇಳೋದಲ್ಲ, ಈಗ ಅವರು ಧಾರಾವಾಹಿ ಮಾಡಿದಾಗಿಂದನು ಅಷ್ಟೇ ಒಳ್ಳೆ ಹುಡುಗಿ, ತಂದೆ ತಾಯಿ ಇಲ್ಲ ಅಂದ್ರೂ ಒಳ್ಳೆ ಸಂಸ್ಕೃತಿ ಕಲ್ತಿದ್ದಾರೆ. ಭವ್ಯ ಕೂಡ ನಾನು ಈಚ್ ಕಡೆ ಇದ್ರು ಮತ್ತೆ ಒಳಗಡೆ ಇದ್ರು ಮಾತಾಡ್ಸಲ್ಲ ಅಂದ್ರು, ಅದು ಅವ್ರವ್ರ ದುರಂಕಾರ. ಅದು ಆದ್ರೂ ಐಶ್ವರ್ಯ ಹೋಗಿ ಮಾತಾಡ, ಐಶ್ವರ್ಯ ಹೋಗಿ ಮಾತಾಡ್ಸಿದ್ರು ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಂತ ಹೇಳ್ತಾರಲ್ಲ, ಅದು ದುರಂಕಾರ. ಅದು ಹೊರಗಡೆ ಇದ್ದಾಗ ಅಷ್ಟು ಜನ ಫ್ರೆಂಡ್ಶಿಪ್ ತರ ಇರಬೇಕು, ಇಲ್ಲ ಅವ್ರವ್ರೇ ಕಿತ್ತಾಡ್ತಾರೆ. ಓಕೆ, ಸರಿ ಸರ್. ಅಣ್ಣ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಣ್ಣ.
ನಾವು ಯಾರು ಫ್ಯಾನು ಅಲ್ಲ, ಇವತ್ತವರೆಗೂ ಆಟೋ ಓಡಿಸ್ತೀನಿ 15 ವರ್ಷದಿಂದ, ಯಾರು ಫ್ಯಾನು ಅಲ್ಲ ನಾನು, ನಾನು ಯಾರ ಸವಸಕ್ಕೂ ಓದನಲ್ಲ. ಈಗ ನಾನು ಫ್ಯಾನ್ ಆಯ್ತೀನಿ, ನನ್ನ ಮನೆ ಉದ್ಧಾರ ಮಾಡ್ತಾರ ಹೋಗಳ್ಳಿ. ನೋಡ್ತೀನಿ ಅದು ಮನೇಲಿ ಬಂದ್ರೆ ನೋಡ್ತೀನಿ. ಥಿಯೇಟರ್ ಗೀಟರ್ಗೆ ಹೋಗಿ ಇವತ್ತವರೆಗೂ ನೋಡಿಲ್ಲ. 15 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ. ನನ್ನ ತಂದೆ ತಾಯಿಗೆ ನನ್ನ ಹೆಂಡತಿ ಮಕ್ಕಳಿಗೆ ದುಡಿತಾ ಇದ್ದೀನಿ ಹೊರತು ಯಾರನ್ನೂ ಉದ್ಧಾರ ಮಾಡಕ್ಕೆ ಹೋಗಲ್ಲ ನಾನು. ಥಿಯೇಟರ್ಗೆ ಹೋಗಿ ಏನು ಪ್ರಯೋಜನ? ಒಂದು ವರ್ಷ ಆದರೆ ಮನೇಲೇ ಬರುತ್ತೆ ಟಿ ವಿಗೆ. ಈಗ ಆಯ್ತು ಅವ್ರು ಫ್ಯಾನ್ ಆಗಿ ಹೋಯ್ತೀನಿ, ನನ್ನ ಮನೆ ಉದ್ಧಾರ ಮಾಡ್ತಾರೆ ಅಂದರೆ ಅವ್ರ ಫ್ಯಾನ್ ಅವ್ರಿಗೆ ಬೇಕಾದ್ರೆ ಅಚ್ಚೇನ ಉಯಿಸ್ಕೊತೀನಿ, ಎದೆ ಮೇಲೆ ಟೇಟ್ ಓಡಿಸ್ಕೊತೀನಿ. ಯಾರ ಮನೇನೂ ಉದ್ಧಾರ ಮಾಡಲ್ಲ. ಓಕೆ, ನನ್ನ ಮನೆ ನಾನು ಉದ್ಧಾರ ಮಾಡಬೇಕು, ನಾನು ದುಡಿಬೇಕು, ನಾನು ಸಂಪಾದನೆ ಮಾಡಿದ್ರೆ ಮಾತ್ರ. ಅಲ್ಲ, ಈಗ ನಾವು ಹೇಳ್ತಾ ಇರೋದು ನೋಡಿ, ಈಗ ಕನ್ನಡದ ಫ್ಲಾಗ್ ಹಾಕೊಂಡು ಕನ್ನಡಕ್ಕೆ ಒತ್ತು ಕೊಡುವಂಥವ್ರು ಅಂತ ಗೊತ್ತಾಯ್ತು ಅಂದ್ರೆ, ಈಗ ಅವರು ಕೂಡ ದರ್ಶನ್ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ಯಶ್ ಅವರಾಗ್ಬೋದು, ಪ್ರತಿಯೊಬ್ಬರು ಪುನೀತ್ ರಾಜ್ಕುಮಾರ್ ಅವರಾಗ್ಬೋದು, ಎಲ್ಲರೂ ಕೂಡ ಕನ್ನಡಕ್ಕೆ ಅಂತ ಅಂದ್ಬಿಟ್ಟೇನೆ ತಾನೇ ಕನ್ನಡಕ್ಕೋಸ್ಕರನೇ ತಾನೇ ಸೇವೆ ಮಾಡಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಏನೇ ಸರ್? ಕನ್ನಡಕ್ಕೆ ಅವ್ರು ಸೇವೆ ಮಾಡಿದಾರ ಇಲ್ಲ ಅಂತಲ್ಲ, ಆದ್ರೆ ನಾವು ಫ್ಯಾನುಗಿನಾಗಿ ಅವರು ಅವ್ರ ಹಿಂದೆ ತಿರ್ಗಂತ ಇವರಲ್ಲ. ಈಗ ಅವ್ರು ಜೈಲ್ಗೆ ಹೋದಾಗ ಹೋಗಿ ಹಿಂದೆಲ್ ಸುತ್ಕೊಂಡು ಇವೆಲ್ಲ ಮಾಡೋರಲ್ಲ ನಾವು. ಯಾಕೆಂದ್ರೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಸಾಕ್ಬೇಕು ನಾವು. ಯಾರ ದುಡ್ಡಿರೋರು ಹೋಗಿ ಅವ್ರ ಹಿಂದೆ ನಿಂತ್ಕೋಬೋದು, ಬಡವ್ರ ಬಗ್ಗೆ ಹೋಗಿ ನಿಂತ್ಕೊಂಡ್ರೆ ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಬೇಕು. ಹೌದು ತಾನೆ? ಈಗ ನಾವು ಹೋಗಿ ಅವರು ಜೈಲ್ಗೆ ಹೊಂಟೋದ್ರು ಅಂತ ಹಿಂದೆ ನಿಂತ್ಕೊಂಡ್ರೆ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಸಾಕೋರು ಯಾರು? ಹೌದಾ ಇಲ್ವಾ ಸರ್? ಖಂಡಿತವಾಗಿ. ಈಗ ಅವ್ರು ಹೊಂಟೋದ್ರು ಅಂತ ನಾವು ಇಲ್ಲಿಂದ ಬಳ್ಳಾರಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ನಿಂತ್ಕೊಂತೀವಿ. ಈಗ ಒಂದು ತಿಂಗಳು ನಾವು ದುಡಿಲೇ ಇಲ್ಲ, ಅವಾಗ ಹೆಂಡತಿ ಮಕ್ಕಳು ಮನೆ ಬಾಡಿಗೆ ಗ್ಯಾಸ್ ಬಿಲ್ ಇವನ್ನೆಲ್ಲ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು? ಹೌದಲ್ವಾ? ಫ್ಯಾನ್ ಓಕೆ, ಫ್ಯಾನ್ ಆಗಲಿ, ಪ್ರಾಣನೇ ಕೊಡಲಿ ಅವ್ರಿಗೆ, ಒಳ್ಳೇದು. ಈ ಕೆಲಸ ಬಿಟ್ಟು ಹೋಗಿ ನಿಂತ್ಕೋತಾರಲ್ಲ, ಇದು ತಪ್ಪು. ಮೇನು ತಂದೆ ತಾಯಿ ಹೆಂಡತಿ ಮಕ್ಕಳು ನೋಡಬೇಕು, ಆಮೇಲೆ ಮಿಕ್ತವರೆಲ್ಲ. ಚೆನ್ನಾಗಿದೆ, ಬಟ್ ಹೋದ ಸೀಸನ್ಗಿಂತ ಈ ಸೀಸನು ಬೆಸ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬೆಸ್ಟು ಹನುಮಂತ, ಅವನು ಇರೋದನ್ನ ಇದ್ದಂಗೆ ಹೇಳ್ತಾನೆ, ಫ್ರಾಂಟಾಗಿ ಆಡ್ತಾ ಇದ್ದಾನೆ. ಬಟ್ ಎಲ್ಲರೂ ಹೇಳ್ತಾ ಇದ್ರೆ ಹೋದ ಸೀಸನ್ ಚೆನ್ನಾಗಿತ್ತು, ಈ ಸೀಸನ್ ಹೋದ ಸೀಸನ್ ಚೆನ್ನಾಗಿತ್ತು, ಬಟ್ ಈ ಸೀಸನ್ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ನರಕವಾಸಿಗಳು ಮತ್ತೆ ಅಂತ ಹೇಳ್ಬಿಟ್ಟು ಎರಡು ಭಾಗ ಮಾಡಿದ್ರು. ಅದೊಂಥರ ಫೋರ್ತ್ ಸೀಸನ್ಗಿಂತ ಈ ಸೀಸನ್ ಪರವಾಗಿಲ್ಲ, ಸ್ವಲ್ಪ ಬೆಸ್ಟ್ ಆಗಿದೆ. ನಿನ್ನೆ ಇವರು ಮಾನಸ್ ಅವ್ರು ನಿನ್ನೆ ಎಪಿಸೋಡ್ ನೋಡಿದ್ದೀರಾ? ನಿನ್ನೆ ಎಪಿಸೋಡ್ ನೋಡಿದ್ದೀನಿ. ಓಕೆ, ನಿನ್ನೆ ಮಾನಸ್ ಅವರು ಎಲಿಮಿನೇಟ್ ಆದರು, ಏನನ್ನಿಸ್ತು? ಹೋಗಿದ್ದು ಒಳ್ಳೆಯದೇ ಅನ್ನಿಸ್ತು. ಏಕೆ ಅಂತಂದರೆ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಆ ಥರ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಅವ್ರು ಹೋಗಿದ್ದೆ ಬೆಸ್ಟು. ಮಾನಸ್ ಅವ್ರು ಬಿಟ್ಟರೆ ಬೇರೆ ಬಿಗ್ ಬಾಸಲ್ಲಿ ಯಾರು ಇವಾಗ ಇರಬೇಕು, ಇಲ್ಲ ನೆಕ್ಸ್ಟ್ ಯಾರಾದರೂ ನೆಕ್ಸ್ಟ್ ವೀಕ್ ಈ ವೀಕಲ್ಲಿ ಯಾರಿಗೆ ಹೋಗ್ಬೇಕು ಅಂತ ಈ ವೀಕಲ್ಲಿ ಅದು ಇನ್ನೂ ಗೊತ್ತಿಲ್ಲ. ಬಟ್ ಹನುಮಂತ ಮಾತ್ರ ಕೊನೆವರೆಗೂ ಇರಬೇಕು ಅಷ್ಟೇ. ಹನುಮಂತನ ಬಗ್ಗೆ ಹೇಳೋದಾದ್ರೆ ಏನು, ಹೆಂಗೆ ಆಡ್ತಾ ಇದ್ದಾನೆ? ಚೆನ್ನಾಗಿ ಆಡ್ತಾನೆ, ಅವನು ಇದ್ದಂಗೆ ಹೇಳ್ಕೊಂಡು ಅವನದೇ ಆಯಿತು, ಅವನು ಆಟ ಅವನು ಕೆಲಸ ಅಷ್ಟೇ ಅನ್ನೋ ಥರ ಇರ್ತಾನೆ ಮನೇಲಿ. ಶಿಶಿರ್ ಅವರು ಅಂತ ಬಂದರೆ ಅವ್ರ ಬಗ್ಗೆ ಏನು ಹೇಳಕ್ಕಿಷ್ಟ ಅಂದರೆ ಹನುಮಂತು ಅಷ್ಟೇ. ಈ ಸೀಸನಲ್ಲಿ ಯಾರು ನಿಮ್ಮ ಪ್ರಕಾರ ಭಿನ್ನ ಆಗಬೇಕು ಅಂತ? ಹನುಮಂತು ಭಿನ್ನ ಆಗಬೇಕು. ತ್ರೀ ಅಂದರೆ ತ್ರೀ ಮೆಂಬರ್ಸ್ ಸೆಲೆಕ್ಟ್ ಮಾಡೋ ತ್ರೀ ಮೆಂಬರ್ಸ್ ಯಾರು? ಮೋಕ್ಷಿತಾ, ಶಿಶಿರು, ಹನುಮಂತ. ಬಟ್ ಮೋಕ್ಷಿತ ಅವ್ರು ತುಂಬ ಸೈಲೆಂಟ್ ಅಲ್ವಾ? ಅವರು ಹೆಂಗೆ? ಅವ್ರು ಸೈಲೆಂಟ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಆಡ್ತಾರೆ ಅಷ್ಟೇ, ಆ ಥರದವ್ರೆ ಅಲ್ವಾ ಕೊನೆವರೆಗೂ ಇರೋದು. ಬಟ್ ಹನುಮಂತನ ಬಗ್ಗೆ ನೆಗೆಟಿವ್ ಇದು ಸಹ ಬರ್ತಾ ಇದೆ, ತುಂಬ ಮುಗ್ಧ ಅಂತ ಹೇಳ್ತಾ ಇದಾರೆ. ಬಟ್ ಅವ್ನು ಮುಗ್ಧ ಅಲ್ಲ, ಅವನು ಮುಗ್ಧ. ಫಾರಿನ್ ಟ್ರಿಪ್ ಎಲ್ಲ ಮಾಡ್ಕೊಂಡು ಬಂದಿದ್ದ ಅವನ ಆತರ ಯಾವುದೂ ಇಲ್ಲ, ಸುಮ್ಮನೆ ಫೇಕ್ ನ್ಯೂಸ್ ಕೊಡ್ತಾ ಇರ್ತಾರೆ ಅಷ್ಟೇನೆ. ಬಟ್ ಅವನು ಕರೆಕ್ಟಾಗಿ ಆಡ್ತಾ ಇದ್ದಾನೆ ಅಷ್ಟೇ. ಅಲ್ಲ ಅಂದ್ರೆ ಹನುಮಂತು ಹೋಗಿರೋದು ನಿಜಾನೆ, ಫಾರಿನ್ಗೆ 3 ಸರಿ ಹೋಗಿದ್ದಾನೆ. ಸರಿಗಮಪ್ಪ ಭಿನ್ನ ಆದ್ಮೇಲೆ ಮತ್ತೆ ಇದು ಗಿಚ್ಚಿಗಿಲಿಗಿಲಿ ಅದಕ್ಕೆಲ್ಲ ಹೋದ್ನಲ್ಲ, ಅದೆಲ್ಲೂ ಈಚೆ ಬಂದಿಲ್ವಲ್ಲ ನ್ಯೂಸ್ ಇನ್ನೂ. ಅಂದ್ರೆ ಜನಗಳ ಪ್ರಶ್ನೆ ಏನಪ್ಪ ಅಂತ ಅಂದ್ರೆ, ಹನುಮಂತು ಫಾರಿನ್ಗೆಲ್ಲ ಓಡಾಡ್ಕೊಂಡ್ ಬಂದಿದ್ದಾನೆ, ಅವನಿಗೆ ಏನು ನಾರ್ಮಲ್ ಟ್ಯಾಲೆಂಟ್ ಯಾವುದು ಅಥವಾ ವೆಸ್ಟರ್ನ್ ಟ್ಯಾಲೆಂಟ್ ಯಾವುದು ಗೊತ್ತಾಗಲ್ವಾ? ಅಷ್ಟು ದಡ್ಡನ ಅಲ್ಲಿ ಜನಗಳನ್ನ ದಡ್ಡನ್ ಮಾಡ್ತಾ ಇದ್ದಾರೆ ಅನ್ನೋ ಜನಗಳ ಪ್ರಶ್ನೆ. ಅವನು ಫಸ್ಟ್ ಹಳ್ಳಿಯಿಂದಾನೆ ಬೆಳ್ಕೊಂಡ್ ಬಂದಿರೋದು, ಸಿಟಿಗೆ ಹೊಂದ್ಕೊಬೇಕು ಅಂದ್ರೆ ಆಗೋದಿಲ್ಲ, ಅವನಿಗೂ ಟೈಮ್ ಬೇಕು ಹೊಂದ್ಕೊಬೇಕು ಅಂತ ಅಂದ್ರೆ. ಅವಾಗ ಅವನಿವಾಗ ಬಿಗ್ ಬಾಸಿಗೆ ಬಂದಿದ್ದಾನೆ, ಫಸ್ಟ್ ಸರಿಗಮಪದಲ್ಲಿ ಸ್ವಲ್ಪ ಕಲ್ತ್ಕೊಂಡು ಇವಾಗ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ಯಾವ ತರ ಇರಬೇಕು ಏನು ಅಂತ ಕಲ್ತ್ಕೊಂತಾನೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಹೋಗಿದ್ದ ಮತ್ತೆ ಕಿಚಿಗಿಲಿಗಿಲಿ ಪ್ರೋಗ್ರಾಮ್ಗೆ ಹೋಗಿದ್ದ, ಒಂದೇ ಸಲ ಎಲ್ಲ ಕಲಿಯೋದಕ್ಕಾಗಲ್ವಲ್ಲ, ಸ್ವಲ್ಪ ಸ್ವಲ್ಪನೇ ಕಲ್ತ್ಕೊಂಡ್ಬರ್ತಾರೆ ಅಷ್ಟೇನೆ.